ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ ಫುಲ್ ಸ್ವಾಗತ ನಾನು ಅಮರ್ ಪ್ರಸಾದ್ ಕರ್ನಾಟಕದಲ್ಲಿ ದೇಶದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಸದ್ದು ಮಾಡಿದ್ದ ಹಿಜ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಹೈಕೋರ್ಟ್ ನ ವಿಸ್ತೃತ ಪೀಠ ಅಂತಿಮ ತೀರ್ಪನ್ನು ಪ್ರಕಟ ಮಾಡಿದೆ ಇಡೀ ವಿವಾದವನ್ನ ನಾಲ್ಕು ಪ್ರಶ್ನೆಗಳನ್ನಾಗಿ ಡಿವೈಡ್ ಮಾಡಿರೋ ಕೋರ್ಟ್ ಆ ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ತೀರ್ಪನ್ನು ಪ್ರಕಟ ಮಾಡಿರುವುದು ವಿಶೇಷ ಮೊದಲನೇದಾಗಿ ಮುಸ್ಲಿಂ ಮಹಿಳೆಯರು ಹಿಜಾಬನ್ನು ಧರಿಸುವುದು ಇಸ್ಲಾಂ ನಂಬಿಕೆಯ ಅತ್ಯಗತ್ಯ ಧಾರ್ಮಿಕ ಆಚರಣೆ ಅಲ್ಲ ಅಂತ ಹೈಕೋರ್ಟ್ ಐತಿಹಾಸಿಕ ತೀರ್ಪನ ಕೊಟ್ಟಿದೆ ಎರಡನೇದಾಗಿ ಸಮವಸ್ತ್ರವನ್ನ ಯೂನಿಫಾರ್ಮ್ ಅನ್ನ ಕಡ್ಡಾಯ ಮಾಡಿರುವುದು ಸಾಂವಿಧಾನಿಕವಾಗಿ ಸಮಂಜಸ ನಿರ್ಬಂಧನೆ ಆಗಿದೆ ಇದನ್ನ ವಿದ್ಯಾರ್ಥಿಗಳು ವಿರೋಧಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ ಮೂರನೇದಾಗಿ ಫೆಬ್ರವರಿ ಐದು ಎರಡು ಸಾವಿರದ ಇಪ್ಪತ್ತೆರಡನೇ ತಾರೀಕು ಸರ್ಕಾರ ಹೊರಡಿಸಿದ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಇಂಥ ಆದೇಶ ಹೊರಡಿಸುವ ಅಧಿಕಾರ ಸರ್ಕಾರಕ್ಕೆ ಇದೆ ಅಂತ ಕೋರ್ಟ್ ಹೇಳಿದೆ ನಾಲ್ಕನೇದಾಗಿ ಹಿಜಾಬ್ ಧರಿಸಿ ಬಂದಿದ್ದ ವಿದ್ಯಾರ್ಥಿನಿಯರನ್ನ ತಡೆದ ಉಡುಪಿಯ ಸರ್ಕಾರಿ ಬಾಲಕಿಯರ ಪಿಯು ಕಾಲೇಜಿನ ಪ್ರಿನ್ಸಿಪಾಲ್ ಮತ್ತು ಇತರ ಎಂಟು ಶಿಕ್ಷಕರ ವಿರುದ್ಧ ಶಿಸ್ತು ಕ್ರಮಕ್ಕೆ ಆದೇಶಿಸೋಕೆ ಸಾಧ್ಯ ಇಲ್ಲ ಮತ್ತು ರೆಸ್ಪಾಂಡೆಂಟ್ ನಂಬರ್ ಫಿಫ್ಟೀನ್ ಮತ್ತು ಸಿಕ್ಸ್ಟೀನ್ ಆಗಿರೋ ರಘುಪತಿ ಭಟ್ ಮತ್ತು ಯಶ್ ಆನಂದ್ ಸುವರ್ಣ ವಿರುದ್ಧ ಕೋ ವಾರಂಟೋ ರಿಟ್ ಜಾರಿ ಮಾಡುವಂತೆ ಆದೇಶಿಸೋಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೈಕೋರ್ಟ್ ಹೇಳಿದೆ ಈ ಮೂಲಕ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಹಿಜಬ್ ಬ್ಯಾನ್ ಮಾಡಿದ್ದ ನಿರ್ಧಾರವನ್ನು ಹೈಕೋರ್ಟ್ ಎತ್ತಿ ಹಿಡಿದಂತಾಗಿದೆ ಹಿಜಬ್ ಅನ್ನ ಚಾಲೆಂಜ್ ಮಾಡಿ ಹೈಕೋರ್ಟ್ ಮೆಟ್ಟಿಲೇರಿದ್ದವರಿಗೆ ಹಿನ್ನಡೆಯಾಗಿದೆ ಈ ಬಗ್ಗೆ ನಾವು ಹಿಜಬ್ ತೀರ್ಪು ಅಂತ ಡೀಟೇಲ್ ಆಗಿ ಪ್ರತ್ಯೇಕ ವರದಿಯನ್ನ ಪ್ರಕಟ ಮಾಡಿದ್ದೀವಿ ನೀವು ಅದನ್ನ ಚೆಕ್ ಮಾಡಬಹುದು ಹೈಕೋರ್ಟ್ ತೀರ್ಪಿನ ಬಗ್ಗೆ ಪ್ರತಿಕ್ರಿಯಿಸಿರುವ ವಿದ್ಯಾರ್ಥಿಗಳ ಪರ ವಕೀಲ ಅನಸ್ ತಸ್ವೀರ್ ಈ ವಿಚಾರವಾಗಿ ನಾನು ಅರ್ಜಿದಾರ ವಿದ್ಯಾರ್ಥಿನಿಯರೊಂದಿಗೆ ಮಾತನಾಡಿದ್ದೀನಿ ಶೀಘ್ರದಲ್ಲೇ ನಾವು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗ್ತೀವಿ ಅಂತ ಹೇಳಿದ್ದಾರೆ ಈಗ ಲಭ್ಯ ಆಗ್ತಿರೋ ಮಾಹಿತಿ ಪ್ರಕಾರ ಕರ್ನಾಟಕ ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಕೆಲವರು ಆಲ್ರೆಡಿ ಹೋಗಿ ಕೂಡ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಏನೋ ತೀರ್ಪು ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿದ ಐವರು ಅರ್ಜಿದಾರ ವಿದ್ಯಾರ್ಥಿನಿಯರು ನಮ್ಮ ಮೂಲಭೂತ ಹಕ್ಕುಗಳನ್ನ ನಿರಾಕರಿಸಲಾಗಿದೆ ನಮ್ಮದೇ ದೇಶದಿಂದ ನಮಗೆ ದ್ರೋಹ ಆದ ಅನುಭವ ಆಗ್ತಿದೆ ಅಂತೆಲ್ಲ ಹೇಳಿದ್ದಾರೆ ಜೊತೆಗೆ ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳಬಹುದಾಗಿದ್ದ ವಿಚಾರ ಇವತ್ತು ರಾಜಕೀಯ ಮತ್ತು ಧಾರ್ಮಿಕ ಬಣ್ಣವನ್ನು ಪಡ್ಕೊಂಡಿದೆ ಹೈಕೋರ್ಟ್ನಲ್ಲಿ ಹಿನ್ನಡೆ ಆಯಿತು ಅಂತ ನಾವು ಕಾಲೇಜಿಗೆ ಹೋಗೋದನ್ನು ಬಿಡುವುದಿಲ್ಲ ಹಾಗೆ ನಮಗೆ ಹಿಜಬ್ ಕೂಡ ಬೇಕು ಹಿಜಬ್ ಧರಿಸದೆಯೂ ಕಾಲೇಜಿಗೆ ಹೋಗಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ತಲೆಗೆ ವಸ್ತ್ರ ಧರಿಸುವುದು ಇಸ್ಲಾಂ ಧರ್ಮದ ಮುಖ್ಯ ಭಾಗ ಈ ಬಗ್ಗೆ ಕುರಾನ್ನಲ್ಲೇ ಉಲ್ಲೇಖಿಸಲಾಗಿದೆ ಕುರಾನ್ ನಲ್ಲಿ ಉಲ್ಲೇಖಿಸಿದ ನಾವು ಧರಿಸ್ತಾನೆ ಇರಲಿಲ್ಲ ಇಷ್ಟೆಲ್ಲ ಕಷ್ಟಪಡಬೇಕಾಗೂ ಇರಲಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನೋ ಹಿಜಬ್ ವಿಚಾರವಾಗಿ ಹೈಕೋರ್ಟ್ ತೀರ್ಪಿಗೆ ಎ ಐ ಎಂ ಐ ಎಂ ಪಕ್ಷದ ಅಸದುದ್ದೀನ್ ಓವೈಸಿ ಕೆಂಡ ಕಾರಿದ್ದಾರೆ ರೈಟ್ ಟು ಡಿಸಿ ಅಂತ ಟ್ವೀಟ್ ಮಾಡಿರೋ ಅವರು ಈ ತೀರ್ಪಿನ ವಿರುದ್ಧ ಮುಸ್ಲಿಂ ವಿದ್ಯಾರ್ಥಿಗಳು ಮತ್ತು ಸಂಘಟನೆ ಮಾತ್ರವಲ್ಲದೆ ಇತರ ಧರ್ಮದವರು ಕೂಡ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಬೇಕು ಅನ್ನೋ ನಂಬಿಕೆ ಇದೆ ನನಗೆ ಯಾಕಂದರೆ ಈ ಆದೇಶದಲ್ಲಿ ಮೂಲಭೂತ ಹಕ್ಕಾದ ಧಾರ್ಮಿಕ ಹಕ್ಕು ಸಂಸ್ಕೃತಿ ವಾಕ್ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಿದೆ ಅಂತ ಒವೈಸಿ ಹೇಳಿದ್ದಾರೆ ಯಾಕಂದ್ರೆ ಮುಸ್ಲಿಮರಲ್ಲಿ ಕೆಲವರಿಗೆ ಹಿಜಬ್ ಕೂಡ ಆರಾಧನೆಯ ಒಂದು ಭಾಗವೇ ಆಗಿದೆ ಅಂತ ಒವೈಸಿ ವಾದ ಹಿಂದೂಗಳಲ್ಲಿ ಬ್ರಾಹ್ಮಣರಿಗೆ ಜನಿವಾರ ಮುಖ್ಯ ಆದರೆ ಬ್ರಾಹ್ಮಣರಲ್ಲದವರಿಗೆ ಅದು ಮುಖ್ಯ ಅಲ್ಲದೆ ಇರಬಹುದು ಅಗತ್ಯ ಅಗತ್ಯ ಅಲ್ಲ ಅಂತ ಕೋರ್ಟ್ ಹೇಳಿರೋದು ಅಸಂಬದ್ಧ ಯಾಕಂದ್ರೆ ಆಚರಣೆ ಅಗತ್ಯ ಹೌದು ಅಗತ್ಯ ಇಲ್ಲವೋ ಅನ್ನೋದನ್ನ ನಿರ್ಧರಿಸುವ ಅಧಿಕಾರ ಆ ಧರ್ಮದವರಿಗೆ ಇಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಇದು ಪ್ರತಿಯೊಬ್ಬ ವ್ಯಕ್ತಿ ಮತ್ತು ದೇವರ ನಡುವಿನ ವಿಚಾರ ಸರ್ಕಾರ ಧಾರ್ಮಿಕ ಆಚರಣೆಗಳಿಂದ ಬೇರೆಯವರಿಗೆ ತೊಂದರೆ ಆದರೆ ಮಾತ್ರವೇ ಮಧ್ಯಪ್ರವೇಶಿಸುವ ಅಧಿಕಾರ ಹೊಂದಿದೆ ಆದರೆ ತಲೆ ವಸ್ತ್ರದಿಂದ ಯಾರಿಗೂ ಯಾವುದೇ ಸಮಸ್ಯೆ ಆಗುವುದಿಲ್ಲ ಅಂತ ಓವೈಸಿ ಹದಿನೈದು ಟ್ವೀಟ್ ಮಾಡೋ ಆ ಒಂದು ಹದಿನೈದು ಟ್ವೀಟ್ಗಳ ಸರಣಿಯನ್ನ ಮಾಡುವ ಮೂಲಕ ತಮ್ಮ ವಾದವನ್ನು ಮಂಡಿಸಿದ್ದಾರೆ ಕರ್ನಾಟಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೈಕೋರ್ಟ್ ತೀರ್ಪನ್ನು ಎಲ್ಲರೂ ಪಾಲಿಸಬೇಕು ಅಂತ ಅವರು ಆಗ್ರಹ ಮಾಡಿದ್ದಾರೆ ತಂದೆ ತಾಯಂದಿರು ಮತ್ತು ವಿದ್ಯಾರ್ಥಿಗಳು ಕೋರ್ಟ್ ತೀರ್ಪನ್ನು ಗೌರವಿಸಬೇಕು ವಿಚಾರದಲ್ಲಿ ಹಠ ಮುಂದುವರಿಸಿ ತಮ್ಮ ವಿದ್ಯಾಭ್ಯಾಸವನ್ನ ಜೀವನವನ್ನ ಹಾಳು ಮಾಡ್ಕೋಬಾರದು ಅಂತ ಅವರು ಮನವಿ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿರುವಂತಹ ನಮೋ ಆಪ್ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ ಏನು ಅಂತ ಹೇಳಿದ್ರೆ ಸರ್ಕಾರದ ಯೋಜನೆಗಳ ಹೆಸರಲ್ಲಿ ಆಪ್ ದೇಣಿಗೆ ಕೇಳ್ತಿದೆ ಆದ್ರೆ ಮಾಹಿತಿ ಹಾಕು ಕಾಯ್ದೆಯಡಿ ಚೆಕ್ ಮಾಡಿದಾಗ ಅಲ್ಲಿ ನಮೋ ಆಪ್ಗೆ ಆ ರೀತಿ ಸರ್ಕಾರದ ಹೆಸರಲ್ಲಿ ದುಡ್ಡು ಸಂಗ್ರಹ ಮಾಡೋ ಯಾವುದೇ ಅಧಿಕಾರ ಇಲ್ಲ ಅನ್ನೋದು ಗೊತ್ತಾಗಿದೆ ಇದು ಮೋಸ ನಡೀತಿದೆ ಅಂತೆಲ್ಲ ವಾದವನ್ನು ಮಂಡಿಸಲಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಬೆಳವಣಿಗೆಗಳಾಗಿದೆ ಹೇಳ್ತಾ ಹೋಗ್ತೀವಿ ನೋಡಿ ನಮೋ ಆ್ಯಪ್ನಲ್ಲಿ ಈಗಲೂ ಕೂಡ ಸ್ವಚ್ಛ ಭಾರತ್ ಯೋಜನೆ ಬೇಟಿ ಪಡಾವೋ ಬೇಟಿ ಬಚಾವೋ ಈ ರೀತಿ ಬೇರೆ ಬೇರೆ ಯೋಜನೆಗಳ ಹೆಸರಲ್ಲಿ ದೇಣಿಗೆಯನ್ನು ಕೊಡೋಕೆ ಅವಕಾಶ ಇರುತ್ತೆ ಇದರ ಬಗ್ಗೆ ಮಾಹಿತಿ ಹಕ್ಕು ಕಾಯ್ದೆಯಡಿ ಆರ್ ಟಿ ಐ ಅಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಕುಡಿಯುವ ನೀರು ಮತ್ತು ಒಳಚರಂಡಿ ಇಲಾಖೆಗೆ ಕೇಳಿದಾಗ ಅವರು ನಮೋ ಆ್ಯಪ್ಗೆ ಆ ರೀತಿ ಸರ್ಕಾರದ ಯೋಜನೆಗಳಿಗೆ ದೇಣಿಗೆ ಪಡೆದುಕೊಳ್ಳೋ ಯಾವುದೇ ಅಧಿಕಾರ ಇಲ್ಲ ಅಂತ ಉತ್ತರ ಬಂದಿದೆ ಈ ದೇಣಿಗೆಗಳಿಗೆ ಪಿಯಿಂದ ರೆಸಿಪ್ಟ್ ಕೊಡಲಾಗ್ತಿದೆ ಪಾರ್ಟಿಯಿಂದ ಸರ್ಕಾರದಿಂದೆಲ್ಲ ಅದು ಬೋಗಸ್ ಆಗಿದೆ ಅಂತ ಚೆನ್ನೈನ ಪತ್ರಕರ್ತ ಬಿ ಆರ್ ಕ್ಷನ್ ಆರೋಪವನ್ನ ಮಾಡಿದರು ಈ ಬಗ್ಗೆ ಬಿಜೆಪಿ ಏನು ಪ್ರತಿಕ್ರಿಯೆ ಕೊಟ್ಟಿದೆ ಅಂತ ಹೇಳಿದ್ರೆ ನಮೋ ಆಪ್ ಟೀಮ್ ಜೊತೆಗೆ ನಾವು ಮಾತನಾಡಿದ್ದೀವಿ ನಾವು ಸರ್ಕಾರದ ಯೋಜನೆಗಳಿಗೆ ದೇಣಿಗೆ ಪಡಿತಾ ಇಲ್ಲ ಅದು ಪಕ್ಷಕ್ಕೆ ದೇಣಿಗೆ ಪಡಿತಾ ಇರೋದು ಪಕ್ಷದ ಕೆಲಸಗಳಿಗೆ ಅಲ್ಲಿ ದೇಣಿಗೆಗೆ ಕಾರಣ ಕೊಡ್ತಿರಲ್ಲ ಅದರಲ್ಲಿ ಯೋಜನೆಗಳ ಹೆಸರು ಬರ್ತಿದೆ ಯಾಕೆ ಅಂದರೆ ದೇಣಿಗೆ ಕೊಡೋರು ಜೆ ಪಿ ನೇತೃತ್ವದ ಸರ್ಕಾರ ತಂದಿರುವಂಥ ಯಾವ ಯೋಜನೆಗಳಿಂದ ಅಟ್ರಾಕ್ಟ್ ಆಗಿ ದೇಣಿಗೆ ಕೊಡ್ತಿದ್ದೀರಿ ಅಂತ ಹೇಳೋಕಷ್ಟೇ ಅಂತ ಉತ್ತರವನ್ನ ಈಗ ಕೊಡಲಾಗಿದೆ ಕೆಲವೊಂದು ಸಿನಿಮಾಗಳು ಸತ್ಯವನ್ನು ಬಹಿರಂಗಪಡಿಸ್ತವೆ ಮತ್ತು ಅಂತಹ ಸಿನಿಮಾವನ್ನು ಅಪಖ್ಯಾತಿಗೆ ತಳ್ಳೋ ಪಿತೂರಿ ನಡೀತಾ ಇದೆ ಅಂತ ದ ಕಾಶ್ಮೀರ್ ಫೈಲ್ಸ್ ಸಿನಿಮಾ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿ ನಡೆದಂತಹ ಬಿಜೆಪಿ ಸಂಸದೀಯ ಪಕ್ಷದ ಸಭೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲದೆ ಇದೇ ಸಂದರ್ಭದಲ್ಲಿ ಈ ಸಿನಿಮಾದ ಬಗ್ಗೆ ಕೆಟ್ಟ ರೀತಿಯಲ್ಲಿ ವಿಮರ್ಶೆ ಮಾಡಿದವರ ಬಗ್ಗೆ ವಾಗ್ದಾಳಿ ಮಾಡಿದ್ದಾರೆ ಈ ಸಿನಿಮಾ ಇಷ್ಟು ವರ್ಷ ಮುಚ್ಚಿಟ್ಟಿದ್ದ ಸತ್ಯವನ್ನ ತೆರೆದಿಡೋ ಪ್ರಯತ್ನವನ್ನಷ್ಟೇ ಮಾಡಿದೆ ಆ ಕಾರಣಕ್ಕಾಗಿ ತುಂಬಾ ಜನರು ಕೋಪಗೊಂಡಿದ್ದಾರೆ ಅವರಿಗೆ ಅದನ್ನ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಏನು ನನ್ನ ಕಾಳಜಿ ಕೇವಲ ಸಿನಿಮಾ ಬಗ್ಗೆ ಮಾತ್ರ ಅಲ್ಲ ಬದಲಿಗೆ ಸತ್ಯವನ್ನ ಸರಿಯಾದ ರೀತಿಯಲ್ಲಿ ಜನರಿಗೆ ಅರ್ಥ ಮಾಡಿಸೋದು ಅದರಿಂದ ದೇಶಕ್ಕೆ ಜನರಿಗೆ ಪ್ರಯೋಜನ ಆಗುತ್ತೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ಇನ್ನು ಯಾರಿಗೆ ಈ ಸಿನಿಮಾ ಸರಿ ಇಲ್ಲ ತಪ್ಪು ಅಂತ ಅನ್ಸುತ್ತೋ ಅವರು ಯಾವುದು ಸರಿಯೋ ಅವ್ರಿಗೆ ಯಾವ್ದು ಸರಿ ಅನ್ಸುತ್ತೋ ಆ ರೀತಿ ಸಿನಿಮಾವನ್ನ ಮಾಡಿ ಜನರ ಮುಂದೆ ಬಿಡ್ಲಿ ಹಾಗಾದ್ರೆ ಅಂತ ಹೇಳಿದ್ರು ಹಾಗೆ ಸತ್ಯದ ಪರವಾಗಿ ನಿಲ್ಲೋದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು ಏನು ಈ ಸಿನಿಮಾ ಬಿಜೆಪಿ ಆಡಳಿತ ಇರೋ ಕೆಲವೊಂದು ರಾಜ್ಯಗಳಲ್ಲಿ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ನಿಂದ ವಿನಾಯಿತಿಯನ್ನು ಪಡ್ಕೊಳ್ತಾ ಇದೆ ಉದಾಹರಣೆಗೆ ಕರ್ನಾಟಕ ಮಧ್ಯಪ್ರದೇಶ ಗುಜರಾತ್ ಹೀಗೆ ಹಲವು ರಾಜ್ಯಗಳಲ್ಲಿ ಈಗ ಈ ರೀತಿ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಡಲಾಗಿದೆ ಕೆಲ ರಾಜ್ಯಗಳಲ್ಲಿ ಶಾಸಕರಿಗೆ ಜನಪ್ರತಿನಿಧಿಗಳಿಗೆ ಉಚಿತವಾಗಿ ಸಿನಿಮಾವನ್ನ ತೋರಿಸಲಾಗ್ತಾ ಇದೆ ಕರ್ನಾಟಕವೂ ಸೇರಿದಂತೆ ಮಧ್ಯಪ್ರದೇಶ ಒಂದು ಹೆಜ್ಜೆ ಮುಂದೆ ಹೋಗಿ ಸಿನಿಮಾ ನೋಡಿ ಸಿನಿಮಾ ನೋಡೋಕೆ ರಾಜ್ಯದ ಪೊಲೀಸರಿಗೆ ರಜೆ ಕೊಡೋದಾಗ ಕೂಡ ಅನೌನ್ಸ್ ಮಾಡಿದೆ ಅಂದಾಗೆ ಸ್ನೇಹಿತರೆ ನಾವು ದಿ ಕಾಶ್ಮೀರ್ ಫೈಲ್ ಸಿನಿಮಾ ರಿವ್ಯೂ ಕೂಡ ಮಾಡಿದ್ದೀವಿ ಹಾಗೆ ಏನು ಕಾಶ್ಮೀರಿ ಪಂಡಿತರು ಯಾರು ಅವರು ಅವ್ರ ಮೇಲೆ ನಡೆದಂತಹ ಆ ಹಿಂಸಾಚಾರದ ಘಟನೆಗಳು ಏನು ಈ ಸಿನಿಮಾದ ತಿರುಳು ಏನು ನಿಜವಾಗ್ಲೂ ಅವತ್ತೇನು ನಡೆದಿತ್ತು ತೊಂಬತ್ತರ ದಶಕದಲ್ಲಿ ಇದೆಲ್ಲವನ್ನ ಎಕ್ಸ್ಪ್ಲೇನ್ ಮಾಡುವಂತಹ ಕಾಶ್ಮೀರ ಪಂಡಿತರಿಗೆ ಏನಾಯಿತು ಅನ್ನೋ ಶೀರ್ಷಿಕೆಯ ವಿಶೇಷ ವರದಿಯನ್ನು ಪ್ರಕಟ ಮಾಡಿದ್ದೀವಿ ಈ ವಿಡಿಯೋ ಅಂತ್ಯದಲ್ಲಿ ಆ ವಿಡಿಯೋ ಲಿಂಕನ್ನು ಸ್ಕ್ರೀನ್ ಮೇಲೆ ಬರೋ ರೀತಿ ನಾವು ಅದನ್ನು ನಿಮಗೆ ನೀಡುತ್ತೀವಿ ಈ ವಿಡಿಯೋ ಮುಗಿತಾ ಮುಗಿತಾ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಆ ವರದಿಯನ್ನು ಕೂಡ ಚೆಕ್ ಮಾಡಬಹುದು ಏನು ನಾನು ಮಧ್ಯಪ್ರವೇಶ ಮಾಡಿದ ಕಾರಣಕ್ಕಾಗಿ ಎಂ ಪಿಗಳ ಮಕ್ಕಳಿಗೆ ಟಿಕೆಟ್ ಸಿಕ್ಕಿಲ್ಲ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ಇತ್ತೀಚೆಗೆ ನಡೆದಂಥ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಹಲವು ಸಂಸದರು ನನ್ನ ಮಕ್ಕಳಿಗೆ ಕೊಡಿ ನನ್ನ ಮಕ್ಕಳಿಗೆ ಟಿಕೆಟ್ ಕೊಡಿ ಅಂತೆಲ್ಲ ಕೇಳಿದರು ಆದರೆ ನಾವು ಕೊಟ್ಟಿರಲಿಲ್ಲ ನಾನು ಮಧ್ಯೆ ಪ್ರವೇಶ ಮಾಡಿ ನಿರಾಕರಿಸಿದೆ ಅದನ್ನು ಹೀಗೆ ಎಂ ಪಿಗಳ ಮಕ್ಕಳಿಗೆಲ್ಲ ಟಿಕೆಟ್ ಕೊಡ್ತಾ ಹೋದರೆ ಆಲ್ರೆಡಿ ಅಧಿಕಾರದಲ್ಲಿರೋರ ಮಕ್ಕಳಿಗೆ ಟಿಕೆಟ್ ಕೊಡ್ತಾ ಹೋದರೆ ಅದು ಕೆಟ್ಟ ಸಂಪ್ರದಾಯ ಆಗುತ್ತೆ ಕುಟುಂಬ ರಾಜಕಾರಣಕ್ಕೆ ಅವಕಾಶ ಮಾಡಿಕೊಟ್ಟಂತಾಗುತ್ತೆ ಇದು ಅಪಾಯಕಾರಿ ದೇಶಕ್ಕೆ ಇದು ದೇಶದಲ್ಲಿ ಜಾತೀಯತೆಯನ್ನು ಉತ್ತೇಜಿಸುತ್ತೆ ಏನು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಮುಂಚಿತವಾಗಿ ನಮ್ಮ ಪಕ್ಷ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಕುಟುಂಬ ರಾಜಕಾರಣದ ಬಗ್ಗೆ ಜಾಗೃತಿ ಮೂಡಿಸುತ್ತೆ ಅಂತ ಹೇಳಿದ್ರು ಹಾಗಂತ ಬಿಜೆಪಿಯಲ್ಲಿ ಪುತ್ರರಿಗೆ ಟಿಕೆಟ್ ಕೊಡದೇ ಇಲ್ಲ ಅಂತೆಲ್ಲ ನಾಯಕರು ಮಕ್ಕಳಿಗೆ ಕೊಟ್ಟಿದಾರಲ್ಲ ರಾಜ್ಯದಲ್ಲಿ ಯಡಿಯೂರಪ್ಪನವರು ಸಿಎಂ ಆಗಿದ್ದಾಗ ಅವರ ಮಗ ಎಂ ಪಿ ಆಗಿದ್ರು ಮತ್ತಿ ಇನ್ನೊಬ್ಬರ ಮಗ ಪಕ್ಷದಲ್ಲಿ ಪ್ರಮುಖ ಸ್ಥಾನದಲ್ಲಿದ್ದರು ಪಕ್ಷದ ಬಿಟ್ಬಿಡಿ ಎಮ್ ಪಿ ಅಂತೂ ರಾಘವೇಂದ್ರ ಅವರು ಎಂ ಪಿ ಆಗಿದ್ದರು ಆ ಕಡೆ ರಾಜನಾಥ್ ಸಿಂಗ್ ಅವರು ಕೇಂದ್ರದಲ್ಲಿ ರಕ್ಷಣಾ ಮಂತ್ರಿ ಅವರ ಪುತ್ರ ನೋಯ್ಡಾದಲ್ಲಿ ಈಗ ಬಿ ಜೆ ಪಿಯ ಶಾಸಕ ಈ ಹಿಂದೆ ಕೂಡ ಶಾಸಕರಾಗಿದ್ದರು ಈಗ ಮತ್ತೆ ಗೆದ್ದು ಬಂದಿದ್ದಾರೆ ಆ ರೀತಿ ಅಲ್ಲಲ್ಲಿ ಸಾಕಷ್ಟು ಇನ್ಸಿಡೆಂಟ್ಸ್ ಉದಾಹರಣೆಗಳು ಇವೆ ಇವರು ಓವರ್ ಆಲ್ ಆಗಿ ನಾವು ನಿರಾಕರಿಸಿದ್ವಿ ಅಂತ ಹೇಳಿದ್ದಾರೆ ಆದರೆ ದೊಡ್ಡ ದೊಡ್ಡ ನಾಯಕರುಗಳಿಗೆ ಅವ್ರ ಮಕ್ಕಳಿಗೆಲ್ಲ ಕೊಟ್ಟಿರುವಂಥ ಎಕ್ಸಾಂಪಲ್ಸ್ ಇದೆ ಬಿ ಜೆ ಪಿಯಲ್ಲಿ ಪಂಜಾಬ್ನಲ್ಲಿ ನಾಳೆ ನಡೆಯಲಿರುವ ಭಗವಂತ ಮನ್ರ ವಚನ ಸ್ವೀಕಾರ ಸಮಾರಂಭಕ್ಕೆ ನಲವತ್ತು ಎಕರೆ ಗೋಧಿ ಬೆಳೆ ನಾಶ ಮಾಡಲಾಗ್ತಿದೆ ಅಂತ ವರದಿಯಾಗಿದೆ ಪಂಜಾಬ್ನ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಜಯ ಸಾಧಿಸಿದ ಆಮ್ ಆದ್ಮಿ ಪಾರ್ಟಿಯ ಸಿಎಂ ಅಭ್ಯರ್ಥಿ ಭಗವಂತ್ ಮನ್ ತಾವು ವಚನವನ್ನು ರಾಜಭವನದಲ್ಲಿ ತಗೊಳ್ಳಲ್ಲ ಬದಲಾಗಿ ಭಗತ್ ಸಿಂಗ್ರ ಹುಟ್ಕೂರು ಕಟ್ಕರ್ ಕಾಲನ್ನಲ್ಲಿ ತಗೋತೀನಿ ಅಂತ ಹೇಳಿದ್ರು ಈಗ ಅಲ್ಲಿ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆಗೆ ಅಂತ ಇನ್ನೂ ಹಸಿರಾಗೆ ಇದ್ದಂಥ ನಲವತ್ತು ಎಕರೆ ಗೋಧಿ ಬೆಳೆಯನ್ನು ಕಟಾವು ಮಾಡಲಾಗ್ತಾ ಇದೆ ಆದರೆ ಅದಕ್ಕೆ ಪರಿಹಾರವಾಗಿ ರೈತರಿಗೆ ಎಕರೆಗೆ ನಲವತ್ತಾರು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಅಂತ ಕೂಡ ಆಮ್ ಆದ್ಮಿ ಪಾರ್ಟಿಯವರು ಹೇಳ್ತಿದ್ದಾರೆ ಇನ್ನು ಈ ಸಮಾರಂಭಕ್ಕೆ ಸುಮಾರು ಎರಡು ಪಾಯಿಂಟ್ ಆರು ಒಂದು ಕೋಟಿ ಖರ್ಚು ಮಾಡಲಾಗ್ತಿದೆ ಅಂತ ಕೂಡ ಗೊತ್ತಾಗ್ತಾ ಇದೆ ಇನ್ನು ಪಂಚರಾಜ್ಯಗಳ ಚುನಾವಣೆಯಲ್ಲಿ ಹೀನಾಯ ಸೋಲು ಅನುಭವಿಸಿದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಈಗ ನಾಯಕತ್ವದ ಒಳ ಬೇಗುದಿ ಬೇಯ್ತಾ ಇದೆ ಕಾಂಗ್ರೆಸ್ನ ಹಿರಿಯ ನಾಯಕ ಕಪಿಲ್ ಸಿಬಲ್ ತಮ್ಮ ಪಕ್ಷದ ನಾಯಕರ ವಿರುದ್ಧವೇ ವಾಗ್ದಾಳಿ ಮಾಡಿದ್ದಾರೆ ನಮಗೆ ಕಾಂಗ್ರೆಸ್ನ ಎಲ್ಲರೂ ಬೇಕು ಆದರೆ ಕೆಲವರಿಗೆ ಮಾತ್ರ ಒಂದು ಮನೆಯ ಕಾಂಗ್ರೆಸ್ ಮಾತ್ರ ಬೇಕು ಅಂದ್ರೆ ಕುಟುಂಬ ಕಾಂಗ್ರೆಸ್ ಬೇಕು ಅಂತ ಕಾಂಗ್ರೆಸ್ನ ಕಾಂಗ್ರೆಸ್ನ ಫಸ್ಟ್ ಫ್ಯಾಮಿಲಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ವಾದ್ರಾ ರಾಹುಲ್ ಗಾಂಧಿ ಇವ್ರ ಮೇಲೆ ಹೊರ ಹೊರಹಾಕಿದ್ದಾರೆ ಈ ರೀತಿ ಪಕ್ಷದ ಒಳಗೇನೆ ನಾಯಕತ್ವ ಅನ್ನೋದು ವಂಶ ಪಾರಂಪರ್ಯ ಅಲ್ಲ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಇರಬೇಕು ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಚೇಂಜ್ ಮಾಡದಿರಬೇಕು ಅಂತ ಆಗ್ರಹ ಜೋರಾಗ್ತಿದೆ ಆದರೆ ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿಗೆ ಹೊಣೆಗಾರನ್ನಾಗಿ ಮಾಡಿ ಕಾಂಗ್ರೆಸ್ ಅಧ್ಯಕ್ಷ ಸೋನಿಯಾ ಗಾಂಧಿ ಏನು ಮಾಡಿದ್ದಾರೆ ಗೊತ್ತಾ ಪಕ್ಷದ ಐದು ರಾಜ್ಯಗಳ ಅಧ್ಯಕ್ಷರನ್ನ ಕಿತ್ತು ಹಾಕಿದ್ದಾರೆ ಇದರಲ್ಲಿ ಪಂಜಾಬ್ ಕಾಂಗ್ರೆಸ್ ಅಧ್ಯಕ್ಷ ನವಜೋತ್ ಸಿಂಗ್ ಸಿಧು ಕೂಡ ಸೇರಿದ್ದಾರೆ ಏನೋ ಹೆಚ್ಚುತ್ತಿರೋ ತೈಲ ಬೆಲೆಯಿಂದ ಬೇಸುತ್ತಿರೋ ಔರಂಗಾಬಾದ್ನ ವ್ಯಕ್ತಿಯೊಬ್ಬ ಕುದುರೆ ಮೂಲಕ ಕೆಲಸಕ್ಕೆ ಹೋಗೋಕೆ ಶುರು ಮಾಡಿದ್ದಾನೆ ಈ ಬಗ್ಗೆ ಮಾತನಾಡಿರುವ ಆತ ನಾನು ಈ ಕುದುರೆಯನ್ನು ಲಾಕ್ಡೌನ್ ಟೈಮ್ ನಲ್ಲಿ ತಗೊಂಡೆ ನನ್ನ ಬೈಕ್ ವರ್ಕ್ ಆಗ್ತಿರಲಿಲ್ಲ ಪೆಟ್ರೋಲ್ ಬೆಲೆ ಕೂಡ ಜಾಸ್ತಿ ಆಗಿತ್ತು ಬಸ್ಗಳು ಓಡಾಡ್ತಿರಲಿಲ್ಲ ಅದಕ್ಕೆ ನಲವತ್ತು ಸಾವಿರ ರೂಪಾಯಿ ಕೊಟ್ಟು ತಗೊಂಡೆ ಇದರಲ್ಲೇ ನಾನು ದಿನಾ ಕೆಲ್ಸಕ್ಕೆ ಹೋಗೋದು ಅಂತ ಆತ ಹೇಳಿದಾನೆ ಪಾರ್ಕಿಂಗ್ ಎಲ್ಲಿ ಮಾಡ್ತಾನೆ ಗೊತ್ತಿಲ್ಲ ಪಾರ್ಕಿಂಗ್ ಮಾಡೋ ಜಾಗ ಅಂತ ಕೂಡ ಬಹಳ ಆಶ್ಚರ್ಯ ಆಗ್ತಾ ಇದೆ ಏನು ರಷ್ಯಾ ಯುಕ್ರೇನ್ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಯುಕ್ರೇನ್ ಅಧ್ಯಕ್ಷ ಒಲದಿಮಿ ಜೆಲೆನ್ಸ್ಕಿ ಒಂದು ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಕ್ಚುಲಿ ರಿಪೀಟ್ ಸ್ಟೇಟ್ಮೆಂಟ್ ಇದು ಯುಕ್ರೇನ್ ನ್ಯಾಟೋಗೆ ಸೇರಲ್ಲ ಅನ್ನೋದನ್ನ ಆ ಸತ್ಯವನ್ನ ರಷ್ಯಾ ಒಪ್ಪಿಕೊಳ್ಳಬೇಕು ಅಂತ ಹೇಳಿದ್ದಾರೆ ಅಂತ ವರದಿಯಾಗಿದೆ ನ್ಯಾಟೋ ಸೇರಲ್ಲ ಅಂತ ಯುಕ್ರೇನ್ ಈ ರೀತಿ ಹೇಳ್ತಿರೋದು ಈಗ ಎರಡನೇ ಸಲ ಬಹಳ ಉಮೇದಿತ್ತು ಯುಕ್ರೇನ್ ಗೆ ಸೇರಬೇಕು ಅಂತ ರಷ್ಯಾ ದಾಳಿ ಮಾಡಿದ್ದೇ ಇವರು ಸೇರಬಾರದು ಅಂತ ಈಗ ಯುಕ್ರೇನ್ ಇದನ್ನು ಒಪ್ಪಿಕೊಳ್ತಿರೋ ತರ ಕಾಣಿಸ್ತಾ ಇದೆ ಈ ಹಿಂದೆ ಒಂದರಲ್ಲೂ ಕೂಡ ಜೆಲೆನ್ಸ್ಗೆ ಇದೇ ರೀತಿ ಮಾತುಗಳನ್ನ ಹೇಳಿದ್ರು ಏನು ಈ ಯುದ್ಧದ ಪರಿಣಾಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ವಿಪರೀತವಾಗಿ ಏರಿಕೆಯಾಗ್ತಾ ಇದೆ ಈ ಸಂದರ್ಭದಲ್ಲಿ ಭಾರತ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮೂಲಕ ರಷ್ಯಾದಿಂದ ಕಚ್ಚಾ ತೈಲವನ್ನ ಖರೀದಿ ಮಾಡ್ತಾ ಇದೆ ಮೂರು ಬಿಲಿಯನ್ ಬ್ಯಾರೆಲ್ಗಳಷ್ಟು ಗಳಷ್ಟು ಖರೀದಿ ಮಾಡುತ್ತಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಅದು ಕೂಡ ಮೇಗೆ ಡೆಲಿವರಿ ಸಿಗೋ ರೀತಿಯಲ್ಲಿ ಪರ್ಚೇಸ್ ಮಾಡೋಕೆ ಟೆಂಡರ್ ಮಾಡ್ಕೊಂಡ್ಬಿಟ್ಟಿದೆ ಮಾಡ್ಕೊಂಡ್ಬಿಟ್ಟಿದೆ ಮಾಹಿತಿಗೆ ಮಾಹಿತಿ ಆಗ್ತಾ ಇದೆ ಅದು ಹೇಗೆ ನೆದರ್ಲ್ಯಾಂಡ್ ಮೂಲದ ವೆಟೆಲ್ ಅನ್ನುವಂತಹ ಕಂಪನಿಯ ಮೂಲಕ ಭಾರತ ಈ ಒಂದು ಡೀಲ್ ಮಾಡಿಕೊಂಡಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಪ್ರತಿ ಬ್ಯಾರಲ್ ಮೇಲೆ ಇಪ್ಪತ್ತರಿಂದ ಇಪ್ಪತ್ತೈದು ಡಾಲರ್ನಷ್ಟು ಡಿಸ್ಕೌಂಟ್ ಕೂಡ ಭಾರತಕ್ಕೆ ಸಿಗ್ತಾ ಇದೆ ಅನ್ನುವಂತದ್ದು ಕೂಡ ಲಭ್ಯ ಆಗ್ತಿರೋ ಮಾಹಿತಿ ಆದರೆ ಈ ಎಲ್ಲಾ ಆರ್ಡರ್ ಕೂಡ ಈ ಎಲ್ಲಾ ತೈಲದ ಪೇಮೆಂಟ್ ಆನ್ ಡೆಲಿವರಿ ಬೇಸಿಸ್ ಇರುತ್ತೆ ಅಂದರೆ ನೀವು ತಂದುಕೊಡಿ ಡೆಲಿವರ್ ಮಾಡಿ ಆಮೇಲೆ ಪೇಮೆಂಟ್ ಅನ್ನೋ ರೀತಿಯಲ್ಲಿ ಇರುತ್ತೆ ಅಂತ ಕೂಡ ಈಗ ಸಿಗ್ತಾ ಇರುವಂತ ಮಾಹಿತಿ ಏನು ರಷ್ಯನ್ ನ್ಯೂಸ್ ಚಾನೆಲ್ನಲ್ಲೇ ಪುಟಿನ್ ವಿರುದ್ಧ ಯುದ್ಧದ ವಿರುದ್ಧ ಪೋಸ್ಟರ್ ಹಿಡಿದು ಪ್ರತಿಭಟನೆ ಮಾಡಿದ್ದ ಟಿವಿಯ ಮಾಜಿ ಎಡಿಟರ್ ಮರಿನಾ ಈಗ ನಾಪತ್ತೆಯಾಗ್ಬಿಟ್ಟಿದ್ದಾಳೆ ಆಕೆಯನ್ನ ಮಾಯ ಮಾಡಲಾಗಿದೆ ಅಂತ ಆಕೆ ಲಾಯರ್ ಹೇಳಿದ್ದಾರೆ ಈ ಸಂಬಂಧ ಮಾನವ ಹಕ್ಕುಗಳ ಗ್ರೂಪ್ ಒವಿ ಡಿ ಇನ್ಫೋ ಟ್ವೀಟ್ ಮಾಡಿದ್ದು ಚಾನಲ್ ಒನ್ ನ ಉದ್ಯೋಗಿ ಮಾರಿಯಾ ವಿರುದ್ಧ ತನಿಖೆ ಶುರುವಾಗಿತ್ತು ಆದರೆ ಈಗ ಆಕೆ ಎಲ್ಲಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದೆ ಇನ್ನು ಮಾರಿಯಾಳ ಲಾಯರ್ ಪವೆಲಾ ಚಿಕ್ಕೋ ಹನ್ನೆರಡು ಗಂಟೆಗಿಂತ ಹೆಚ್ಚಿನ ಕಾಲ ಆಕೆ ಕಸ್ಟಡಿಯಲ್ಲಿದ್ದಾಳೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಯುಕ್ರೇನ್ ಎಲ್ಲ ಕಡೆಯಿಂದ ನಮಗೆ ಸಹಾಯ ಮಾಡಿ ಈ ಯುದ್ಧದಲ್ಲಿ ಹೋರಾಡೋಕೆ ನಮಗೆ ಸ್ಟ್ರೆಂತ್ ಕೊಡಿ ಅಂತ ಕೇಳಿಕೊಳ್ತಾ ಇದೆ ಸೈಬರ್ ಹ್ಯಾಕರ್ಗಳು ಕೂಡ ಬನ್ನಿ ನಮಗೆ ಸಹಾಯ ಮಾಡಿ ಅಂತ ಕೇಳಿಕೊಳ್ತಾ ಇದೆ ಅದರ ಪರಿಣಾಮ ಮೂರು ಲಕ್ಷ ಹ್ಯಾಕರ್ಗಳು ಈಗ ರಷ್ಯಾ ವಿರುದ್ಧ ದಾಳಿಯನ್ನು ಆರಂಭ ಮಾಡಿದ್ದಾರೆ ಅಂತ ವರದಿಯಾಗಿದೆ ಹಾಗೆ ಯುಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡಿದ ಎರಡು ದಿನಗಳಲ್ಲೇ ಯುಕ್ರೇನ್ನ ವಿದೇಶಾಂಗ ಸಚಿವ ಮೈಕಲ್ ಫೆಡರೋ ಮಾತನಾಡಿ ನಾವು ರಷ್ಯಾ ವಿರುದ್ಧ ಹ್ಯಾಕರ್ ಆರ್ಮಿಯನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ ಘೋಷಣೆಯನ್ನು ಕೂಡ ಮಾಡಿದ್ರು ಏನೋ ಕೊರೋನಾ ಟೈಮ್ನಲ್ಲಿ ಹೆಲ್ಪ್ ಮಾಡಿದ ಭಾರತಕ್ಕೆ ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ ಧನ್ಯವಾದ ಹೇಳಿದೆ ಈ ಬಗ್ಗೆ ಮಾತನಾಡಿರುವ ಅಲ್ಲಿನ ಅಧ್ಯಕ್ಷ ಇಬ್ರಾಹಿಂ ಸೋಲಿ ಕೋವಿಡ್ ಸಂದರ್ಭದಲ್ಲಿ ನಮ್ಮ ನೆರವಿಗೆ ಭಾರತ ತುಂಬಾ ಹೆಲ್ಪ್ ಮಾಡಿದೆ ಗರಿಷ್ಠ ಮಟ್ಟದ ಔಷಧಿ ಅಗತ್ಯ ವಸ್ತುಗಳನ್ನು ಭಾರತವೇ ಪೂರೈಕೆ ಮಾಡಿದೆ ನಮ್ಮಲ್ಲಿ ಕೊರೋನಾ ವಿರುದ್ಧ ಹೋರಾಟಕ್ಕೆ ಸಹಾಯ ಆಗ್ತಾ ಇದೆ ಅಲ್ಲದೆ ಭಾರತ ನಮ್ಮ ಬಳಿ ಎರಡು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ ಖರೀದಿ ಮಾಡಿತು ಇದರಿಂದ ನಮ್ಮ ಆರ್ಥಿಕತೆಗೆ ತುಂಬಾ ಸಹಾಯ ಆಯಿತು ಅಂತ ಭಾರತದ ಉಪಕಾರವನ್ನು ನೆನೆದು ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಇಬ್ರಾಹಿಂ ಸೋಲಿ ಏನು ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕೆ ಹೊತ್ತು ಏಳ್ನೂರ ಒಂಬತ್ತು ಅಂಕ ಇಳಿಕೆ ಕಂಡು ಐವತ್ತೈದು ಸಾವಿರದ ಏಳ್ನೂರ ಎಪ್ಪತ್ತೇಳರಲ್ಲಿ ದಿನದ ವಹಿವಾಟು ಅಂತ್ಯಗೊಳಿಸಿದೆ ನಿಫ್ಟಿ ಇನ್ನೂರ ಎಂಟು ಅಂಕ ಇಳಿಕೆ ಕಂಡು ಹದಿನಾರು ಸಾವಿರದ ಆರುನೂರ ಮೂರು ಆಗಿದೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಆರು ಪೈಸೆ ಇಳಿಕೆಯಾಗಿ ಎಪ್ಪತ್ತಾರು ರೂಪಾಯಿ ಅರವತ್ತು ಪೈಸೆಯಾಗಿದೆ ಆಗಿದೆ ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ನಾನೂರ ನಲವತ್ತು ರೂಪಾಯಿ ಕಮ್ಮಿಯಾಗಿ ಐವತ್ತೊಂದು ಸಾವಿರದ ಐನೂರ ಇಪ್ಪತ್ತೊಂದು ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ನಾನ್ನೂರ ಹತ್ತು ರೂಪಾಯಿ ಕಮ್ಮಿಯಾಗಿ ನಲವತ್ತೇಳು ಸಾವಿರದ ನೂರ ತೊಂಬತ್ತಾಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆ ಸಾವಿರದ ಇನ್ನೂರ ಹದಿನಾಲ್ಕು ರೂಪಾಯಿ ಕಮ್ಮಿಯಾಗಿ ಅರವತ್ತೇಳು ಸಾವಿರದ ಬನ್ನೀಗ ಕ್ವಿಕ್ ಆಗಿ ರಾಜ್ಯ ರಾಷ್ಟ ಹಾಗೂ ಜಾಗತಿಕ ಮಟ್ಟದ ಕೊರೋನಾ ಅಪ್ಡೇಟ್ ನೋಡ್ಕೊಂಡು ಬರೋಣ ಮೊದಲಿಗೆ ರಾಜ್ಯದ ನಂಬರ್ ಸರದಿ ರಾಜ್ಯದಲ್ಲಿ ಇಂದು ನೂರ ಇಪ್ಪತ್ತೊಂಬತ್ತು ಜನರಿಗೆ ಹೊಸದಾಗಿ ಕೊರೋನಾ ಸೋಂಕು ತಗುಲಿದ್ದು ಇಬ್ಬರು ಮೃತಪಟ್ಟಿದ್ದಾರೆ ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ ಮೂವತ್ತೊಂಬತ್ತು ಲಕ್ಷದ ನಲವತ್ನಾಲ್ಕು ಸಾವಿರದ ನಲವತ್ತೊಂದು ಆಗಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ ಆಗಿದೆ ರಾಜ್ಯದಲ್ಲಿ ಇನ್ನೂ ಕೂಡ ಎರಡು ಸಾವಿರದ ಮುನ್ನೂರ ಸೋಂಕಿತರು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಇನ್ನೂ ಈ ಕಾಯಿಲೆಗೆ ಬಲಿಯಾದವರ ಮಾಹಿತಿ ನೋಡೋದಾದರೆ ಬೆಂಗಳೂರು ನಗರ ಮೈಸೂರು ತಲಾ ಒಂದು ಇಂದು ದಾಖಲಾದ ಹೊಸ ಪ್ರಕರಣದ ಮಾಹಿತಿ ನೋಡೋದಾದರೆ ಬೆಂಗಳೂರು ನಗರ ನೂರ ಒಂದು ತುಮಕೂರು ಏಳು ಚಿತ್ರದುರ್ಗ ಆರು ದಕ್ಷಿಣ ಕನ್ನಡ ಶಿವಮೊಗ್ಗ ತಲಾ ಮೂರು ಧಾರವಾಡ ಎರಡು ಬಳ್ಳಾರಿ ಕೊಡಗು ಕೋಲಾರ ಮಂಡ್ಯ ರಾಮನಗರ ಉಡುಪಿ ಉತ್ತರ ಕನ್ನಡ ತಲಾ ಒಂದು ಇನ್ನು ದೇಶದ ವಿಚಾರಕ್ಕೆ ಬಂದರೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎರಡು ಸಾವಿರದ ಐನೂರ ಅರವತ್ತೆಂಟು ಜನರಿಗೆ ಹೊಸದಾಗಿ ಕೊರೊನಾ ಸೋಂಕು ದೃಢಪಟ್ಟಿದ್ದು ತೊಂಬತ್ತೇಳು ಸೋಂಕಿತರು ಮೃತಪಟ್ಟಿದ್ದಾರೆ ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ ನಾಲ್ಕು ಕೋಟಿ ಇಪ್ಪತ್ತೊಂಬತ್ತು ಲಕ್ಷದ ತೊಂಬತ್ತಾರು ಸಾವಿರ ದಾಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ ಐದು ಲಕ್ಷದ ಹದಿನೈದು ಸಾವಿರದ ಆಗಿದೆ ದೇಶದಲ್ಲಿ ಇನ್ನೂ ಕೂಡ ಸಾವಿರಕ್ಕೂ ಹೆಚ್ಚು ಸೋಂಕಿತರು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಇನ್ನು ಜಾಗತಿಕ ವಿಚಾರಕ್ಕೆ ಬಂದರೆ ಇಡೀ ಪ್ರಪಂಚದಲ್ಲಿ ಕಳೆದ ಗಂಟೆಗಳಲ್ಲಿ ಹದಿನೇಳು ಪಾಯಿಂಟ್ ಎರಡು ಮೂರು ಲಕ್ಷಕ್ಕೂ ಹೆಚ್ಚು ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ ಈ ಮೂಲಕ ಜಾಗತಿಕ ಸೋಂಕಿತರ ಸಂಖ್ಯೆ ಕೋಟಿ ದಾಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ ಲಕ್ಷ ದಾಟಿದೆ ಇನ್ನು ಟಾಪ್ ಫೈವ್ ಕೊರೊನಾ ಪೀಡಿತ ರಾಷ್ಟಗಳ ಬ್ರಿಟ್ ನೋಡೋದಾದರೆ ಟೋಟೋದಲ್ಲಿ ನಂಬರ್ ಒನ್ ಇರುವ ಅಮೆರಿಕದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮೂವತ್ತೊಂಬತ್ತು ಸಾವಿರಕ್ಕೂ ಅಧಿಕ ಭಾರತ ಎರಡು ಸಾವಿರಕ್ಕೂ ಅಧಿಕ ಬ್ರೆಜಿಲ್ ಹದಿನಾರು ಸಾವಿರಕ್ಕೂ ಅಧಿಕ ಫ್ರಾನ್ಸ್ ಇಪ್ಪತ್ತೆರಡು ಸಾವಿರಕ್ಕೂ ಅಧಿಕ ಯುನೈಟೆಡ್ ಕಿಂಗ್ಡಮ್ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿವೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಹೇಳಿದಿಲ್ಲ ಕಿರಿಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ